ನಮ್ಮ ಜೊತೆಲಿರೋನು ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಏಜೆಂಟ್ ಆಗಿ. ಛೇ, ವಿಕ್ಕಿ ಯಾಕೆ ಹೀಗೆ ಮಾಡ್ದ? ಅವನಿಗೆ ಬಾಂಬ್ ಅಸೆಂಬಲ್ ಮಾಡಕ್ಕೆ ಬರುತ್ತೆ ಅನ್ನೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಡಾಕ್ಟರ್, ಬೈ ಎನಿ ಚಾನ್ಸ್ ವಿಕ್ಕಿ ಡ್ರೀಮ್ನ ಶೇರ್ ಮಾಡಿ ನಾವು ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಬಟ್ ಇಟ್ಸ್ ವೆರಿ ರಿಸ್ಕಿ. ಅವನ ಹಾಗೆ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಅವನು ಕೋಮಾದಲ್ಲಿದ್ದಾನೆ ಅಂದರೆ ಹಿ ಮಸ್ಟ್ ಬಿ ಇನ್ ಹಿಸ್ ಫೇವ್ರೆಟ್ ಡ್ರೀಮ್. ಅವನಿಗೆ ಡ್ರೀಮ್ ಯಾವುದು, ರಿಯಾಲಿಟಿ ಯಾವುದು ಅಂತ ವ್ಯತ್ಯಾಸನೇ ಗೊತ್ತಿರೋಲ್ಲ. ಸೊ ಡ್ರೀಮಿಂದ ಅವನು ವಾಪಸ್ ಬರದೇ ಇಲ್ವಾ? ದೇರ್ ಈಸ್ ಎ ಚಾನ್ಸ್ ಅಂಡ್ ವಿ ಹ್ಯಾವ್ ಟು ಟೇಕ್ ಇಟ್. ನಾವು ಅವನ ಡ್ರೀಮ್ ಒಳಗೆ ಹೋಗಿ ಅವನ ಸಬ್ ಕಾನ್ಷಿಯಸ್ಗೆ ರಿಯಾಲಿಟಿನ ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಕೋಮಾದಲ್ಲಿರೋ ಡ್ರೀಮ್ ಶೇರ್ ಮಾಡೋದು ತುಂಬ ಡೇಂಜರಸ್ ಅಂತಿದ್ರಿ? ಎಸ್ ಇಟ್ ಈಸ್. ಬಟ್ ನಾವೀಗ ಸುಮ್ಮನೆ ಇದ್ರೆ ಒಂದು ಅವನು ಕೋಮಾದಿಂದ ಆಚೆ ಬರಲಿ ಅಂತ ಕಾಯ್ತಾ ಕೂರಬೇಕು. ಅವರ್ ಟೇಕ್ ಎ ಚಾನ್ಸ್ ಬಟ್ ಡಿಸೈಡಿಂಗ್ ನೌ. ಡಾಕ್ಟರ್, ಯಾಕೆ ವೇಟ್ ಮಾಡ್ತಾ ಇದ್ದೀವಿ? ಲೆಟ್ಸ್ ಟೇಕ್ ಅ ಚಾನ್ಸ್, ಲೆಟ್ಸ್ ಗೋ. ನೋ, ಇದು ನಾವು ರೆಗ್ಯುಲರ್ ಆಗಿ ಹ್ಯಾಂಡಲ್ ಮಾಡೋ ಕೇಸ್ ಥರ ಅಲ್ಲ. ವಿ ಹ್ಯಾವ್ ಟು ಡೀಲ್ ವಿತ್ ಹಿಮ್ ವೆರಿ ಕೇರ್ಫುಲಿ. ದಿಸ್ ಟೈಮ್ ಯು ವಿಲ್ ಶೇರ್ ಹಿಸ್ ಡ್ರೀಮ್ ಅಂಡ್ ಪ್ರಾಮಿಸ್ ಮಿ ದಟ್ ಯು ವಿಲ್ ಬ್ರಿಂಗ್ ಹಿಮ್ ಬ್ಯಾಕ್. ಓಕೆ? ಹೇ ಭರತ್, ವಾಟ್ ಅ ಸರ್ಪ್ರೈಸ್! ಬಾ ಕೂತ್ಕೋ, ಕೂತ್ಕೋ. ಅಮ್ಮ, ಭರತ್ ಬಂದಿದ್ದಾನೆ, ಊಟ ತಗೊಂಬಾ. How are you, Vicky? I'm fine. ನನಗೆ ಏನಾಗಿದೆ, ಯಾಕೆ ಕೇಳ್ತಾ ಇದೀಯಾ? I'm here to tell you something. ಹೇಳು. Vicky, this world is not real. You are dreaming. This is not reality, Vicky. It's just your imagination. ಭರತ್, ನೀನ್ ಇಮ್ಯಾಜಿನೇಷನ್ ಅಲ್ಲಿದ್ಯಾ? ನೀನ್ ಏನಾದ್ರೂ ಹೇಳ್ತಾನೆ ಇರ್ತೀಯ. ಅಮ್ಮ ಸತ್ತೋಗಿದ್ದಾರೆ ಅಂದೆ, ನೋಡು ಅಮ್ಮ ಬದುಕೇ ಇದ್ದಾರೆ. ವಿಕಿ, ನಿನ್ ಸಮಾಧಾನಕ್ಕೋಸ್ಕರ ನೀನ್ ಹಾಗೆ ಅನ್ಕೋಬಹುದು. ನಿಮ್ಮಅಮ್ಮ ಯಾವಾಗ್ಲೂ ಸತ್ತೋಗಿದ್ದಾರೆ. ಯು ಹ್ಯಾವ್ ಟು ಕಮ್ ಬ್ಯಾಕ್ ವಿತ್ ಮೀ ವಿಕಿ. ನಿನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಭರತ್, ವಿಕಿ, ಕಾಮ್ ಡೌನ್, ಜಸ್ಟ್ ರಿಲ್ಯಾಕ್ಸ್. ಬೆಂಗಳೂರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು, ನೀನದ್ರ ಇನ್ವಾಲ್ವ್ ಆಗಿದ್ದೆ ಅಂತ ನೀನು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಡಾಕ್ಟರ್ ನಿನಗೊಂದು ಡ್ರೀಮ್ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ರು.
ಆ ಡ್ರೀಮಲ್ಲಿ ನೀನು ತುಂಬ ಖುಷಿಯಾಗಿದ್ಯಾ? ಆ ಡ್ರೀಮ್ ನೀನು ತುಂಬ ಖುಷಿ ಕೊಡೋದ್ರಿಂದ ನೀನು ಅದನ್ನು ರಿಯಾಲಿಟಿ ಅಂತ ಅಂದ್ಕೊಂಡಿದ್ಯಾ? ಯು ಆರ್ ಸ್ಟಿಲ್ ಡ್ರೀಮಿಂಗ್ ವಿಕ್ಕಿ. ಹ್ಯಾವ್ ಅ ಲುಕ್ ಎಟ್ ದಿಸ್. ನೀನೊಬ್ಬ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ತೀಯ, ಬಟ್ ಆಲ್ ಆಫ್ ಅ ಸಡನ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡೆ. ವೈ ವಿಕ್ಕಿ, ವೈ? ಕಮ್ ಬ್ಯಾಕ್ ವಿಕ್ಕಿ, ಪ್ಲೀಸ್ ಕಮ್ ಬ್ಯಾಕ್. ಮತ್ತೆ ಅಮ್ಮ? She is just your projection. Come back with me, Vicky. Please come back. I'll be waiting for you. ಒಂದೇ ಒಂದು ಕಲ್ಲು ಬಂದ್ರು ನೀವು 100 ಬುಲೆಟ್ ಅನ್ನು ಹಾರಿಸಿ ಅಂತ. ಪಾಕಿಸ್ತಾನದವರು ನಮ್ಮ ಸೈನಿಕರ ಮೇಲೆ ಮಾಡಿರೋ ದಾಳಿಗೆ ನಾವು ಪ್ರತ್ಯುತ್ತರವನ್ನು ಖಂಡಿತ ಕೊಟ್ಟೆ ಕೊಡ್ತೀವಿ. ನಮ್ಮ ನೆಲದ ಒಂದಿಂಚು ಜಾಗವನ್ನು ಕೂಡ ಅವರು ಮುಟ್ಟೋದಕ್ಕೆ ನಾವು ಬಿಡೋದಿಲ್ಲ. ಒಂದ್ಸಲ ಸಂದೀಪ್ ಸರ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಕ್ಕಿ ಬಗ್ಗೆ ಇನ್ನೂ ಗೊತ್ತಿಲ್ಲ, ಗೊತ್ತಾದರೆ ಟೆರರಿಸ್ಟ್ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಭರತ್, ಥಿಂಕ್ ಇನ್ ಆಲ್ ಪಾಸಿಬಲ್ ವೇಸ್, ಟ್ರ್ಯಾಕ್ ಇಸ್ ಕಂಪ್ಲೀಟ್ ರೆಕಾರ್ಡ್ಸ್. ಪ್ರಸಾದ್, ಹಾಂ, ಅವನ್ನೆಲ್ಲ ಫೋನ್ ಕಾಲ್ಸ್ನ ಟ್ರ್ಯಾಕ್ ಮಾಡು. ಸಂಜೆ ಅಷ್ಟರಲ್ಲಿ ಅವ್ನ ಫುಲ್ ಡೀಟೇಲ್ಸ್ ನನಗೆ ಬೇಕು. ಓಕೆ ಭರತ್, ಡಿವೈಸ್ ಯೂಸ್ ಮಾಡಿಕೊಂಡು ಹ್ಯಾಕ್ ಮಾಡ್ಬೋದು. ಆದರೆ ಆ ಡಿವೈಸ್ ವರ್ಕ್ ಆಗಬೇಕು ಅಂದರೆ ಅವ್ರ ಮನೆ ಹತ್ರ ಹೋಗಬೇಕು, ಅದು ಇಂಟರ್ನೆಟ್ ರೇಂಜ್ ಒಳಗಿರಬೇಕು. ಅರ್ಥ ಆಯ್ತಾ? ಇಂಟರ್ನೆಟ್ಗೆ ಪಾಸ್ವರ್ಡ್ ಇರುತ್ತೆ, ಹೇಗೆ ಲಾಗಿನ್ ಆಗೋದು? ಅದು ನಿನ್ನ ಕೆಲಸ ಅಲ್ಲ, ನಂದು. ಅವ್ರ ಇಂಟರ್ನೆಟ್ ಕನೆಕ್ಟ್ ಆದರೆ ಈಸಿಯಾಗಿ ಪಾಸ್ವರ್ಡ್ ಹ್ಯಾಕ್ ಮಾಡ್ತೀನಿ, ಅದು ವಿತಿನ್ 2 ಮಿನಿಟ್ಸಲ್ಲಿ. ಇಷ್ಟೊತ್ತು ಮಾತಾಡೋಕೆ ಬಿಟ್ಟಿದ್ದೆ ತಪ್ಪು, ಜಾಸ್ತಿ ಮಾತಾಡ್ತಾನೆ.